ಗಮನ ಅಂದರೆ ಗತಿ, ಮನಸ್ಸಿನ ದಾರಿ ಅಂತ ಅದು, ಅದು ಗಮನ ಅಂತ ಹೇಳೋದು. ವಿಶೇಷ ಏನಂದರೆ ನಮ್ಮ ಗಮನ ಆ ಫ್ಯಾನಿನ ಕಡೆ ಹೋದರೆ ಆ ಫ್ಯಾನ್ ಇರುವ ಅರಿವು ಬರ್ತದೆ. ಅರ್ಥ ಆಯ್ತಾ? ಮನಸ್ಸು ಗಮನ ಎಲ್ಲಿ ಹೋಗುತ್ತೆ ಅಲ್ಲಿ ಏನಿದೆ ಅಂತ ಅರಿವು ಬರ್ತದೆ. ಗಮನ ಇಲ್ಲ ಅರಿವು ಇಲ್ಲ. ಆ ಅರಿವು ಅರಿವಿನಲ್ಲಿ ಏನು ಅರಿವಿಗೆ ಗೊತ್ತಾಗಬೇಕಾದ್ರೆ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಗಮನ ಅಲ್ಲಿ ಹೋಗಬೇಕು, ಮನ ಅಲ್ಲಿ ಹೋಗಬೇಕು. ಅರ್ಥ ಆಯ್ತಾ? ಲೈಟ್ ಕಡೆ ಹೋಗಿದ್ರೆ ಗಮನ ಹೊತ್ಕೊಳ್ಳೆ ಲೈಟ್ ಇದೆ ಅಂತ ಅರಿವು ಬರ್ತದೆ. ಅರಿವಿಗೆ ಬರಬೇಕಾದ್ರೆ ಗಮನ ಆ ಕಡೆ ಹೋಗಬೇಕು. ಗಮನ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟರು. ಅರ್ಥ ಆಯ್ತಾ? ಈಗ ಗಮನವನ್ನು ದೇಹದ ಕಡೆ ತಗೊಂಡು ಹೋಗ್ಬಿಟ್ರೆ ದೇಹದಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ, ಸೊಂಟ ನೋವು, ಕಾಲು ನೋವು, ತೈನ್ ಕಾಲು ನೋವು ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಈಗ ಸೊಂಟ ನೋವು ಇರ್ಬೋದು, ಬಟ್ ಸಿನಿಮಾ ಬಹಳ ಚೆನ್ನಾಗಿದೆ, ಅವಾಗ ಸೊಂಟ ನೋವು ಇದ್ದು ಗೊತ್ತಾಗಲ್ಲ. ಗಮನ ಅಲ್ಲಿಲ್ಲ, ಗಮನ ಪಿಕ್ಚರಲ್ಲಿದೆ, ರೈಟ್? ನೀವು ಗಮನ ಎಲ್ಲಿ ಹೋಗುತ್ತೆ ಅದು ಅಲ್ಲಿ ನಿಮಗೆ ಅರಿವಿಗೆ ಬರ್ತದೆ. ಅರಿವು ಎಲ್ಲ ಕಡೆ ಇದೆ, ಸದಾಕಾಲ ಇದೆ, ಆದರೆ ಗಮನ ಹೋದಾಗ ಮಾತ್ರ ಅರಿವಿಗೆ ಬರೋದು, ಇಲ್ಲದೆ ಬರಲ್ಲ ಅದು. ಅರಿವಿಗೆ ಅಂದರೆ ತಿಳುವಳಿಕೆಗೆ. ಅರ್ಥ ಆಯ್ತಾ? ಈಗ ಗಮನವನ್ನು ಮನಸ್ಸಿನ ಕಡೆ ತಗೊಂಡೋದ್ರೆ ಅವಾಗ ಏನಾಗ ಗೊತ್ತಾಗುತ್ತೆ ನಿಮಗೆ? ಮನಸ್ಸಲ್ಲಿ ಯೋಚನೆಗಳು, ಅಯ್ಯೋ ತುಂಬ ಯೋಚನೆಗಳು ಬಂದ್ರಿ, ಮನೇಲಿ ಏನಾಗ್ತಾಯಿದೆ ಗೊತ್ತಿಲ್ಲ, ಅಡುಗೆ ಏನಾಗ್ತಾಯಿದೆ ಗೊತ್ತಿಲ್ಲ, ಅಲ್ಲಿ ಏನೋ ನೆಂಟರು ಯಾವಾಗ ಬರ್ತಾರೆ ಗೊತ್ತಿಲ್ಲ, ಇದನ್ನೇ ಕ್ಲಾಸಲ್ಲಿ ಏನೋ ಆ ಮೋಕ್ಷ ಮೋಕ್ಷ ಅಂತ ಹೇಳ್ತಾರೆ ನಮಗಿನ್ನೂ, ಅಲ್ಲಿ ಮನೇಲಿ ಎಲ್ಲ ಇದಲ್ಲ ಇದೆಂತ ಮೋಕ್ಷ, ಯೋಚನೆ ಬರ್ತವೆ. ಅದೆಂಥದ್ದು ಗಮನ ಮನಸ್ಸಿನ ಕಡೆ ಹೋಯಿತು. ನಿಮಗೆ ಗಮನ ಬೇರೆ ಕಡೆ ಇದ್ದರೆ ಅದು ಗೊತ್ತಾಗೋದಿಲ್ಲ, ಯೋಚನೆ ಬರೋದು. ಅದು ನೋಡಿ, ಅದು ಆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ, ಬಾಯಲ್ಲಿ ಆ ಇದಿರ್ತಲ್ಲ ಚಿಪ್ಸು, ಅದನ್ನು ತೆಗಿಲಿಕ್ಕೆ ಮಾಡ್ತದೆ. ಗಮನ ಇಲ್ಲ, ಗಮನ ಅಲ್ಲಿದೆ, ರೈಟ್? ಗಮನ ಎಲ್ಲಿದೆಯೋ ಅಲ್ಲಿ ಅದು ಅರಿವಿಗೆ ಬರ್ತದೆ. ಅರ್ಥ ಆಯ್ತಾ? ಈಗ ಮನಸ್ಸು ಗಮನವನ್ನು ಬುದ್ಧಿಯ ಕಡೆ ತಿಳಿಸಿದ್ರೆ ಅವಾಗ ಏನೋ ಗೊತ್ತಾಗುತ್ತೆ, ಬುದ್ಧಿಯಲ್ಲಿ ಬುದ್ಧಿಯಲ್ಲಿ ಗೊತ್ತಾಗೋದು ಏನು ನಿಮಗೆ? ಹಾಂ, ಏನು ವಿಚಾರ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಬುದ್ಧಿ ಹೇಳ್ತದೆ, ಅದು ಗೊತ್ತಾಗುತ್ತೆ. ಈಗ ಗಮನವನ್ನು ಆತ್ಮನ ಕಡೆ ತಿಳಿಸಿದ್ರೆ ಏನಾಗುತ್ತೆ ಅವಾಗ? ಅಲ್ಲಿ ಏನು ಇಲ್ಲ, ನಾನು ಮಾತ್ರ ಉಳ್ಕೊಳ್ತದೆ. ಅರ್ಥಾಯ್ತಾ? ಆ ಶುದ್ಧ ನಾನಾಗಿ ಉಳ್ಕೊಳ್ತದೆ. ಸೊ ಧ್ಯಾನ ಅಂತ ಹೇಳಿದ್ರೆ ಗಮನವನ್ನು ಬಾಹ್ಯ ಪ್ರಪಂಚದಿಂದ ಮನಸ್ಸಿನ ಕಡೆಗೆ, ಮನಸ್ಸಿನಿಂದ ಬುದ್ಧಿಯ ಕಡೆಗೆ, ಬುದ್ಧಿಯಿಂದ ಆತ್ಮನ ಕಡೆ ತಿಳಿಸಿದ್ರೆ ಧ್ಯಾನ. ಸೊ ದೆನ್ ದಟ್ ವೇ ದಟ್ ಅಟೆನ್ಷನ್ ಡಿಸಪಿಯರ್ಸ್. ವೆನ್ ಯು ಗೋ ಟು ಆತ್ಮ, ದ ಅಟೆನ್ಷನ್ ಕೆನಾಟ್ ಎಕ್ಸಿಸ್ಟ್, ಐ ಓನ್ಲಿ ಎಕ್ಸಿಸ್ಟ್. ಸೊ ಅಪ್ ಟು ದಟ್ ಪಾಯಿಂಟ್ ಯು ಕ್ಯಾನ್ ಹ್ಯಾವ್ ಅಟೆನ್ಷನ್, ಬಟ್ ವೆನ್ ಯು ಗೋ ಟು ಆತ್ಮ ದೆರ್ ಇಸ್ ನೋ ಅಟೆನ್ಷನ್. ದಟ್ಸ್ ಕಾಲ್ಡ್ ಮೆಡಿಟೇಷನ್. ಅರ್ಥ ಆಗ್ತೀಯಾ? ಗ ಅಂದರೆ ಗತಿ, ಹೋಗ್ತದಲ್ಲ. ಮನ ಅಂದರೆ ಮನಸ್ಸು, ಮನಸ್ಸು ಎಲ್ಲಿ ಹೋಗುತ್ತೆ ಅದು ಗಮನ ಅಂತ. ಮನಸ್ಸು ಫ್ಯಾನಿನ ಕಡೆಗೆ ಹೋದರೆ ಆ ಫ್ಯಾನಿನ ಕಡೆ ಗಮನ, ಆ ಗಮನ ಹೋದಾಗ ಅದು ಅರಿವಿಗೆ ಬರ್ತದೆ. ಅರ್ಥ ಆಯ್ತಾ? ಈಗ ಗಮನವನ್ನು ಸಮಾಜ, ಸಮಾಜದ ಮಗು, ಅಪ್ಪ ಅಮ್ಮನ ಮಗು, ಅಲ್ಲಿಂದ ತಿರುಗಿಸಿ ಭಗವಂತನ ಮನೆ ಮಗು ಕಳಿಸ, ಅಲ್ಲಿ ಗಮನ ಇಲ್ಲ, ಮನಸ್ಸಲ್ಲಿ ಸೇರ್ಕೊಂಬಿಡ್ತು, ಮನಸ್ಸು ಬೇರೆ ಸಪ್ರೇಟಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅವಾಗ. ಅರ್ಥ ಆಯ್ತಾ? ಸೊ ಈಗ ಈ ಅಪ್ಪ ಅಮ್ಮನ ಮಗು, ಭಗವಂತನ ಮಗು ಅದು ಹೇಗಿರ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅರಿವು ಅಂದರೆ ಏನು ಅಂತ ನಿಮ್ಮ ಪ್ರಶ್ನೆ. ಅರಿವು ಅಂದರೆ ನಿಮ್ಗೆ ಗೊತ್ತಾಯ್ತಾ ಏನಂತ? ಬುದ್ಧಿಯಲ್ಲ, ಆ ಬುದ್ಧಿಯಲ್ಲಿ ತಿಳುವಳಿಕೆ ಬಂತು ಅಂತ ಯಾರಿಗೆ ಗೊತ್ತಾಗುತ್ತೋ ಅದು ಅರಿವು. ಈಗ ಉದಾಹರಣೆ ಹೇಳ್ತೇನೆ. ಹಾಂ ನೋಡಿ, ಈಗ ಈ ಸ್ವೀಟ್ ನಾನು ತಿಂದೆ, ಹೌದಾ? ಸ್ವೀಟ್ ನಾನು ತಿಂದೆ, ಅರ್ಥ ಆಯ್ತಾ? ಈಗ ಅರಿವಿಗೆ ಬಂದದೇನು? ಸ್ವೀಟು ನಾನು ತಿಂದೆ ಅಂತ ಹೇಳಿದ್ದು ಮನಸ್ಸು, ಆಯಿತಾ? ಆ ಮನಸ್ಸು ಸ್ವೀಟ್ ನಾನು ತಿಂದೆ ಅಂತ ಅರಿವಿಗೆ ಬಂದದ್ದು ಆತ್ಮ. ಆತ್ಮನ ಅರಿವಿಗೆ ಗೊತ್ತಾಯಿತು ಏನು, ಮನಸ್ಸು ನಾನು ಸ್ವೀಟ್ ತಿಂದೆ ಅಂತ ಹೇಳಿದ್ದು ಗೊತ್ತಾಯಿತು. ಆ ಮನಸ್ಸು ನಾನು ಸ್ವೀಟ್ ತಿಂದೆ ಅಂತ ಹೇಳಿದ್ದಿದ್ದಿಲ್ಲ, ಒಂದು ಯೋಚನೆ ಬಂತು ಹೋಯಿತು, ನೆಕ್ಸ್ಟ್ ನಾವು ಹೋಯ್ತದು.
ಆದರೆ ಅರಿವು ಹೋಗಿಲ್ಲ, ಅರಿವು ಸುಮ್ಮನೆ ನೋಡ್ತಾ ಇರ್ತದೆ. ನೆಕ್ಸ್ಟ್ ನಾನು ಚಕ್ಕುಲಿ ತಿಂದೆ ಅಂತ ಹೇಳ್ತು ಮನಸ್ಸು. ಓಕೆ, ನೆಕ್ಸ್ಟ್ ಯೋಚನೆ ಬಂತು, ಅರಿವಿಗೆ ಗೊತ್ತಾಯಿತು ನಾನು ಚಕ್ಕುಲಿ ತಿಂದೆ ಅಂತ ಅರಿವಿಗೆ ಬಂತು. ಅರಿವು ಬೇರೆ, ಯೋಚನೆಗಳು ಬೇರೆ. ಅರ್ಥ ಆಯ್ತಾ? ಮನಸ್ಸಿಗೆ ಸಂಬಂಧಪಟ್ಟದ್ದು ಬರ್ತದೆ ಹೋಗುತ್ತೆ, ಅರಿವಿಗೆ ಬರುವುದು ಅರಿವಿಂದ ಅರಿವಿಗೆ ಸಂಬಂಧಪಟ್ಟು ಹೋಗುವುದೂ ಇಲ್ಲ. ಯಾವಾಗಲೂ ಸದಾಕಾಲ ಗೊತ್ತಾಗ್ತಿರ್ತದೆ ಅದಕ್ಕಷ್ಟೇ. ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ ಅರಿವಿಗೆ ಗೊತ್ತಾಯಿತು, ಮನಸ್ಸು ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಅರಿವಿಗೆ ಗೊತ್ತಾಯ್ತು. ಆದರೆ ಮನಸ್ಸಿಗೆ ಮನಸ್ಸು ಗೊತ್ತಾಗೋದಿಲ್ಲ, ನಾನು ಕೆಲಸ ಮಾಡ್ತೇನೆ ಅಂದ್ರೆ ಮನಸ್ಸಿಗೆ ಗೊತ್ತಾಗೋದಿಲ್ಲ. ಗೊತ್ತಾಯ್ತಾ? ಸೊ ಯೋಚನೆಗಳು ಬೇರೆ, ಅರಿವು ಬೇರೆ. ಯೋಚನೆ ಮತ್ತು ಅರಿವನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಹೋಗ್ಬಿಡಿ. ಆಯಿತಾ? ನನ್ನ ಮನಸ್ಸಿಗೆ ಗೊತ್ತಾಯ್ತು ರೀ ಅಂತ ಹೇಳಿದ್ರಿ ನೀವು, ಮನಸ್ಸಿಗೆ ಗೊತ್ತಾಗಲಿ ಸಾಧ್ಯ ಇಲ್ಲ. ಮನಸ್ಸಿಗೆ ಗೊತ್ತಾಯಿತು ಅಂತ ಒಂದು ಯೋಚನೆ, ಅದು ಯಾರಿಗೆ ಗೊತ್ತಾಯಿತು? ಅದು ಅರಿವು. ಅರಿವು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ. ಗೊತ್ತಾಯ್ತಾ? ಆ ಅರಿವೇ ಆತ್ಮ. ಮನಸ್ಸಿಗೆ ಗೊತ್ತಾಗೋದಿಲ್ಲ, ಮನಸ್ಸೊಂದು ಯೋಚನೆ ಅಷ್ಟೇ. ಅದು ಯೋಚನೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ವ್ಯತ್ಯಾಸ ಗೊತ್ತಾಗ್ತೀಯ? ಹೌದು, ಅದು ವ್ಯವಹಾರದಿಂದ ನಾವೀಗ ಆಧ್ಯಾತ್ಮಿಕ ಕಡೆ ಹೋಗಬೇಕು. ನನ್ನ ಅರಿವಿಗೆ ಬಂತು ಅಂತ ಒಂದು ಯೋಚನೆ, ಅದು ಆ ಯೋಚನೆ ಬಂತು ಅಂತ ಯಾರಿಗೆ ಗೊತ್ತಾಯಿತು? ಅದು ನಾನು ಆತ್ಮ ಗೊತ್ತಾಯಿತು. ಅದಾಯ್ತಾ? ಈಗ ಇನ್ನೂ ಸ್ವಲ್ಪ ಹೇಳ್ತೇನೆ. ಸೊ ಆತ್ಮ ಅಥವಾ ಸಾಕ್ಷಿ ಅಂದರೆ ಅರ್ಥ ಏನಂದರೆ, ಅದಕ್ಕೆ ಒಂದೇ ಹೇಳ್ತದೆ, ಗೊತ್ತಾಯ್ತಪ್ಪ. ಮನಸ್ಸು ಹೇಳ್ತದೆ ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳ್ತದೆ ಮನಸ್ಸು. ಆತ್ಮ ಏನು ಹೇಳ್ತದೆ? ಗೊತ್ತಾಯ್ತಪ್ಪ. ಆ ಗೊತ್ತಾಯ್ತಪ್ಪ ಅನ್ನೋದು ಆತ್ಮ. ಅದಕ್ಕೆ ದುಃಖ ಆಗಲಿ ಸುಖ ಆಗಲಿ ಏನಪ್ಪ ಅದು ಮನಸ್ಸು ಗೊಳೋ? ಅದೇ ಮನಸ್ಸು ಅಂದ್ರೆ ಇದು ಮೂರನೇ ಮಗು, ಸಮಾಜ ಮಗು. ಸಮಾಜ ಮಗು, ನನಗೆ ದುಃಖ ಆಯಿತು, ಅಯ್ಯೋ ನನಗೆ ದುಃಖ ಆಯಿತು, ನನ್ನ ನೆಂಟರು ನನ್ನ ಬೈಬಿಟ್ರು, ಮನೆಗೆ ಬಂದ ನನ್ನ ಮುಖ ನೋಡಿಲ್ಲ. ಆತ್ಮ ಏನು ಹೇಳ್ತದೆ? ಗೊತ್ತಾಯ್ತಪ್ಪ. ನೆಕ್ಸ್ಟ್ ಅವ್ರು ನೆಂಟರು ಹೋಗ್ಬಿಟ್ರು, ನಿಮ್ಗೆ ಯಾರು ಬಂದು ಸಮಾಧಾನ ಮಾಡ್ಬಿಡ್ಬಿಡ್ರಪ್ಪ, ನಿಮ್ಮ ನೆಂಟರು ಬರ್ತಾರೆ ಹೋಗ್ತಾರೆ ಅವ್ರು ಯೋಚನೆ ಮಾಡಿಬಿಡಿ ಅಂತ ನಿಮ್ಮ ತಾಯಿನೋ ನಿಮ್ಗೆ ಯಾರು ಬಂದು ಸಮಾಧಾನ ಮಾಡಿದ್ರು. ಹಬ್ಬ ಈಗ ಸ್ವಲ್ಪ ಸಮಾಧಾನ ಆಯಿತು ಅಂತ ಹೇಳಿದ್ರು. ಆತ್ಮ ಹೇಳ್ತು ಗೊತ್ತಾಯ್ತಪ್ಪ. ಆತ್ಮಕ್ಕೆ ಏನೂ ಆಗಿಲ್ಲ, ಅದು ಶಾಂತವಾಗಿ ಗೊತ್ತಾಯ್ತಪ್ಪ ಗೊತ್ತಾಯ್ತಪ್ಪ. ಆತ್ಮ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಾಯ್ತಪ್ಪ ಅಂತ ಹೇಳ್ಕೊಬಿಡಿ. ಮನಸ್ಸು ಅಂತಕೊಳ್ಳಿ, ಏನು ಯೋಚನೆ ಬರ್ತವೆ ಹೋಗ್ತವೆ ಅದು ಮನಸ್ಸು. ಗೊತ್ತಾಯಿತು ಅನ್ನೋದು ಮನಸ್ಸಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಆತ್ಮನಿಗೆ ಮಾತ್ರ ಆಗೋದು. ಈ ಮನಸ್ಸು ಏನು ಮಾಡ್ತದೆ, ನಾನು ದುಃಖಪಟ್ಟೆ ಅಂತ ಹೇಳ್ತದೆ. ಅದು ನಾನು ದುಃಖಪಟ್ಟೆ ಅಂದರೆ ಅದು ಆತ್ಮನಿಗೆ ದುಃಖಪಟ್ಟು ಅಂತ ಹೇಳ್ತದೆ. ಅದು ನಿಜವಾಗಲೂ ಆತ್ಮನಿಗೆ ದುಃಖ ಇಲ್ಲ, ನಾನು ದುಃಖಪಡ್ತು ಅಂತ ಯೋಚನೆ ಅದು ಅಷ್ಟೇ. ಅರ್ಥ ಆಯ್ತೀಯಾ? ಆತ್ಮ ಅಂದರೆ ಗೊತ್ತಾಯ್ತಪ್ಪ, ಅದೇ ಆತ್ಮ. ಆ ಗೊತ್ತಾಯ್ತಪ್ಪ ನಿಮಗೆ ಯಾವಾಗಲೂ ಗೊತ್ತಾಗ್ತಾ ಇರ್ತದೆ. ನೀವು ನಿದ್ದೆ ಮಾಡ್ತಾ ಇದ್ರೂ ಗೊತ್ತಾಗ್ತಾ ಇರ್ತದೆ. ಗಾಢ ನಿದ್ದೆ, ನಿದ್ದೆ ಎಚ್ಚರಾಯಿತು, ಏನ್ರಪ್ಪ ಹೇಗಿದ್ದೀರಾ, ಒಳ್ಳೆ ನಿದ್ದೆ ಬಂತು ಸ್ವಾಮಿ. ಮನಸ್ಸೆಲ್ಲಿತ್ತವ ನಿದ್ದೆಯಲ್ಲಿ? ಮನಸ್ಸು ಇಲ್ಲೂ ಇಲ್ಲ, ಶಾಂತ ಆಗಿಬಿಟ್ಟಿದೆ ಅದು. ಅದು ಮನಸ್ಸು ಶಾಂತವಾಗಿದೆ ಅಂತ ಗೊತ್ತಾಗಿದೆ ಅವರಿಗೆ, ಗೊತ್ತಾಯ್ತಪ್ಪನಿಗೆ. ಅರ್ಥ ಆಯ್ತಾ? ಈ ಗೊತ್ತಾಯ್ತಪ್ಪನಿಗೆ ನಿದ್ದೆ ಇಲ್ಲ, ಅದು ಎಚ್ಚರನೂ ಇಲ್ಲ, ಸದಾಕಾಲ ಶಾಂತವಾಗಿ ಇರ್ತದೆ, ಅದಕ್ಕೆ ನೋಡ್ತಾ ಇರ್ತದೆ. ಆಯ್ತಾ? ಈ ಗೊತ್ತಾಯ್ತಪ್ಪ ಸದಾಕಾಲ ನೋಡ್ತಾ ಇರೋರಿಗೆ ಗೊತ್ತಾಯ್ತಪ್ಪ. ಮಾಡ್ತಾ ಇರೋದು, ಕೇಳ್ತಾ ಇರೋದು, ದುಃಖ ಅನುಭವಿಸ್ತಾ ಇರೋದು, ಸುಖ ಅನುಭವಿಸ್ತಾ ಇರೋದು ಯಾರು? ಮನಸ್ಸು, ಸಮಾಜದ ಮಗು. ನೀವು ಅದು ಅಲ್ಲವೇ ಇಲ್ಲ, ನೀವು ಯಾಕೆ ಒದ್ದಾಡ್ತೀರಾ? ಆ ಅಪ್ಪ ಅಮ್ಮ ಇಲ್ದ್ರೆ ಸಮಾಜದಿಂದ ನೀವು ಮಗುನ ಹುಟ್ಟಿಸ್ಬಿಟ್ಟು ಅದಕ್ಕೋಸ್ಕರ ನೀವು ಯಾಕೆ ಗೋಳಾಡ್ತೀರಾ? ಹಾಂ, ಅದಕ್ಕೂ ನಿಮಗೂ ಸಂಬಂಧನೇ ಇಲ್ಲ. ಆ ಸಂಬಂಧ ಇಲ್ದಿದ್ರೆ ನೀವು ಹಿಡ್ಕೊಂಡು ನಿಮ್ಮ ತಲೆ ಮೇಲೆ ಹಿಡ್ಕೊಂಡು ಯಾಕೆ ತಿರುಗಾಡ್ತೀರಾ? ಅಲ್ಲಪ್ಪ, ಆತ್ಮನಿಗೆ ಯಾವುದೋ ಪ್ರಾಬ್ಲಮ್ ಇದೆಯಾ? ಹಾಂ, ಸೊ ನೀವು ಯಾರು? ನೀವು ಡಿಸೈಡ್ ಮಾಡಬೇಕು ನೀವು ಯಾರಂತ. ಸಮಾಜದ ಮಗು ಅಂದರೆ ನಿಮಗೆ ಹತ್ತು ಹಲವಾರು ಜನ, ನೂರಾರು ಜನ ಅಪ್ಪ ಅಮ್ಮಗಳು. ಅವರ ಅಪ್ಪ ಅಮ್ಮ ಎಲ್ಲ ಸಮಸ್ಯೆಗಳು ನಿಮ್ಮದೇ. ಆಯ್ತಾ? ಅವು ಬರ್ತವೆ ಹೋಗ್ತವೆ, ಅದು ಪರಿಹಾರ ಇಲ್ಲದೇ ಇಲ್ವೇ ಇಲ್ಲ. ಅದಕ್ಕೆ ಒಂದು ದಿವಸಕ್ಕೆ ಪರಿಹಾರ ಸಿಕ್ಕಿಲ್ಲ. ಅದು ಅಪ್ಪ ಅಮ್ಮನ ಮಗುದೇ ಹುಟ್ಟು ಬೆಳೀತು ಸಾಯ್ತದೆ. ಆದರೆ ಆತ್ಮ ಅಂದರೆ ನಾನು ಅನ್ನೋದು, ನೀವು ನಾನು ಅಂತ ಹೇಳ್ತೀರ, ಅದು ಆತ್ಮ. ಅದಕ್ಕೆ ಸಮಸ್ಯೆಗಳೇ ಇಲ್ಲ. ಅದು ಎದುರಿಸ್ಲಿಕ್ಕೆ ಈ ಪ್ರಶ್ನೆ ಇಲ್ಲ, ಅದಕ್ಕೆ ಎದುರಿಸೋ ಇವರೇ ಇಬ್ರು. ಅದು ನೋಡ್ತಾ ಇರೋದು, ಅದು
ಹಾಂ ಗೊತ್ತಾಯ್ತಪ್ಪ ಈ ಮಗು ಈಗ ಈ ಅಪ್ಪ ಅಮ್ಮನ ಮಗು ಸೊಂಟ ಮುರಿದೋಯ್ತು ಬಿತ್ತು ಗೊತ್ತಾಯ್ತಪ್ಪ ಯಾಕೆ ಪರಿಹಾರ ಬೇಕು ಅದಕ್ಕೇನು ಆಗಿಲ್ಲಲ್ಲ ಅದಕ್ಕೆ ಸಂಬಂಧನೇ ಇಲ್ಲಲ್ಲ ಅದು ನೋಡಿಪ್ಪ ಇದು ಹೇಗೆಂದರೆ ನೀವು ಸಿನಿಮಾಕ್ಕೆ ಹೋಗ್ತೀರಾ ಆ 3D ಮೂವಿ ಇದೆಯಲ್ಲ 3D ಗ್ಲಾಸ್ ಹಾಕ್ಕೊಂಡು ನೋಡಿದ್ರಾ 3D ಮೂವಿ ಹಾಕ್ಕೊಂಡು ಕೂಡ ಅಲ್ಲಿ ಏನೋ ಆ ಹೀರೋ ಬಂದು ವಿಲನ್ ಬಂದು ಹೀರೋ ಹೊಡಿತಾರೆ ಹೀರೋ ಗೊಳೋ ಅಂತ ಹೇಳ್ತಾರೆ ನಿಮ್ಗೇನಾಯ್ತು ನೀವು ಹೋಗಿದ್ದು ಸಿನಿಮಾ ನೋಡೋಕ್ಕೆ ಆ ಗೊತ್ತಾಯ್ತಪ್ಪ ಬಂದು ನೋಡ್ಲಿಕ್ಕೆ ಸಿನಿಮಾ ಅವನಿಗೆ ಯಾಕೆ ಲುಕ್ ಆಗಬೇಕು ಅದಕ್ಕೆ ಸಾಕ್ಷಿ ಅಂತ ಹೇಳೋದು ಆ ಸಾಕ್ಷಿ ಬಿಟ್ಬಿಟ್ಟು ಬೇರೇನೋ ಕೆಲಸ ಮಾಡಿ ಶುರು ಮಾಡಿರಿ ನೀವು ನಾನು ಸಾಕ್ಷಿ ಅಂತ ಮರ್ತೋಗ್ಬಿಟ್ರೆ ಅದಕ್ಕೆ ಏನಾಗುತ್ತೆ ಈ ಇಬ್ಬರು ಮಕ್ಕಳೊಟ್ಟಿಗೆ ಗ್ರೋ ಅಂತ ಅಳಿಸಿ ಮಾಡ್ತದೆ ಈ ಕ್ಲಾಸ್ ಯಾರಿಗೆ ಮಾಡ್ತಾ ಇರೋದು ಆ ಗೊತ್ತಾಯ್ತಪ್ಪನಿಗೆ ಆ ಸಾಕ್ಷಿ ಆಗಿರೋನಿಗೆ ನೋಡಪ್ಪ ನಿನ್ನ ಸಾಕ್ಷಿ ಇವಿಬ್ರು ನಿಮ್ಮ ಮಕ್ಕಳಲ್ಲ ನೋಡು ಸುಮ್ಮನೆ ಯಾಕೆ ಕೊಡೋ ಅಂತ ಅಳಬೇಡ ಅಂತ ಹೇಳಕ್ಕೆ ಬಂದದ್ದು ಕ್ಲಾಸದ್ದು ಅಷ್ಟೇ ಸಮಾಜದ ಮಕ್ಕಳನ್ನು ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಅಪ್ಪ ಅಮ್ಮನ ಮಗಳಿಗೆ ಗತಿ ಇಲ್ಲ ಬೇರೆ ಅದು ಹುಟ್ಟೋದು ಬದುಕೋದು ಸಾಯೋದು ಕಥಾ ಇಲ್ಲಿ ಬದುಕಿಸ್ಲಿಕ್ಕೆ ಆಗೋದು ಆ ಭಗವಂತನ ಮಗುವಿಗೆ ಅದಕ್ಕೆ ಮರ್ತೋಗ್ಬಿಟ್ಟಿದೆ ಈ ಸಿನಿಮಾ ನೋಡಿ ನೋಡಿ ಅದು ಸಿನಿಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಇಬ್ಬರು ಮೊಳವು ಅಂತ ಹೇಳಿದ್ ನೋಡಿ ಅದು ನಾನು ಅಳ್ತಾ ಇದ್ದೀನಿ ತಿಳ್ಕೊಂಡಿದೆ ಅಷ್ಟೇ ಅದಕ್ಕೆ ಹೇಳೋದು ಅಲ್ಲಪ್ಪ ನೀನು ಬೇರೆ ಇವು ನೋಡು ನೀನು ಸುಮ್ಮನೆ ಅಂತ ಹೇಳೋದು ಅಷ್ಟೇ ಕೆಲಸ ಅರ್ಥ ಆಯ್ತಾ ಏನು ಪ್ರಶ್ನೆ ಇದೆಯಾ ಮೇಡಮ್ ನೀವು ಯಾವ್ದಲ್ಲ ನಿಮ್ಗೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಏನಾದ್ರು ಪ್ರಶ್ನೆ ಮೇಡಮ್ ಪ್ರಶ್ನೆ ಕೇಳ್ತಾ ಅಂತ ಇಷ್ಟೇ ಮುಕ್ತಿ ಅಂದರೆ ಇನ್ನೇನಿಲ್ಲ ಓಕೆ ಪುನಃ ನಾನು ಶಿವಸ್ವರೂಪಿ ಈ ಅಪ್ಪ ಅಮ್ಮನ ಮಕ್ಕಳು ನಮ್ಮ ಕಾಟ ಕೊಡ್ತಾ ಇದ್ದಾರೆ ಸುಮ್ಮನೆ ನೋಡೋದನ್ನು ಅದು ಬಿಟ್ಟು ಅವರೊಟ್ಟಿಗೆ ನೀವು ಕೊಡೋ ಅಂತ ಹೇಳ್ತಾ ಕೂತ್ಕೊಬಿಡಿ ಅಂತ ಹೇಳೋದಷ್ಟೇ ಆಯ್ತಾ ಈ ಭಗವಂತನ ಮಗು ನಾನು ಭಗವಂತನ ಮಗು ಅಂತ ಮರ್ತೋಗ್ಬಿಟ್ಟಿದೆ ಈ ಇಬ್ಬರು ಮಕ್ಕಳ ಗಲಾಟೆಯಲ್ಲಿ ಅದು ಗೊಳೋ ಇವ್ರ ಗಳ ಅಯ್ಯೋ ನನಗೇನೋ ಆಯಿತು ಅಂತ ಹೆದರ್ಕೊಳ್ತದೆ ಅದು ಏನೂ ಆಗಿಲ್ಲಪ್ಪ ನೀನು ಶಿವಸ್ವರೂಪಿ ಅಂತ ಅದಕ್ಕೆ ಹೇಳಿದಾಗ ಅದು ನಾನು ಶಿವಸ್ವರೂಪಿ ಅಂತ ಸುಮ್ಮನೆ ಕೂತ್ಕೊಳ್ಳೋಕೆ ಆಯ್ತದೆ ಅದು ಸುಮ್ಮನೆ ಆದ್ಕೊಳ್ಳೆ ಈ ಅಪ್ಪ ಅಮ್ಮನ ಮಕ್ಕಳಿದ್ದಲ್ಲ ಅವು ಸುಮ್ಮನೆ ಅಲ್ಲಿ ಶುರು ಆಗ್ತವೆ ಯಾಕಂದರೆ ಅದಕ್ಕೆ ಇದು ಶಕ್ತಿ ಕೊಡೋದು ಭಗವಂತನ ಮಗ ಅದಕ್ಕೆ ಶಕ್ತಿ ಕೊಡೋದು ಸಾಕ್ಷಿ ಏನು ಕ್ಲಿಯರ್ ಏನ್ರಿ ಡೌಟ್ ಇದೆಯಾ ಹಾಂ ನೋಡಿಪ್ಪ ನಾನು ನಿಮ್ಮ ಅಷ್ಟೊಂದು ಕಾಂಪ್ಲಿಕೇಟ್ ವೇದ ಅದನ್ನು ನಿಮಗೆ ಅರ್ಥ ಆಗುವ ಹಾಗೆ ಮಕ್ಕಳು ರೂಪದಲ್ಲಿ ಇದನ್ನು ನಾನು ಹೇಳ್ತಾ ಇರೋದು ಎಲ್ಲೂ ಸಿಗಲ್ಲ ನಿಮ್ಗೆ ಯಾವ ವೇದಾಂತ ಪುಸ್ತಕ ಸಿಗಲ್ಲ ನಿಮಗೆ ಅದನ್ನು ನಿಮಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಮಗು ಇಲ್ಲೆಲ್ಲ ಹೆಂಗಸು ಜಾಸ್ತಿ ಇದ್ದಾರೆ ಅವ್ರಿಗೆ ಮಕ್ಕಳ ರೀತಿಯಲ್ಲಿ ಹೇಳಿದಾಗ ಅವ್ರ ತಲೆ ಜಾಸ್ತಿ ಹೋಗುತ್ತೆ ಅಂದ್ಬಿಟ್ಟು ಆ ಮಕ್ಕಳು ಆ ವೇದಾಂತವನ್ನು ಮಕ್ಕಳ ಹಾಕ ನೋಟ್ ಮಾಡಿದ್ದಾರೆ ಆಯಿತಾ ಇನ್ಯಾವುದೋ ಬಿಸ್ನೆಸ್ ಮ್ಯಾನ್ಗಳು ಇದ್ದರೆ ನಾನು ಆ ವೇದಾಂತವನ್ನು ಬಿಸ್ನೆಸ್ ಮ್ಯಾನ್ ಹಾಕಿ ನೋಟ್ ಮಾಡ್ಬಿಟ್ಟಿದ್ದಾರೆ ನೀವು ನಾನೀಗ ಇದರಲ್ಲಿ ಇದಕ್ಕೆ ಆ್ಯಕ್ಚುಲಿ ನಿಜವಾಗಿ ನೋಡಿದಾಗ ಆ ಮಗುವಿಗೆ ಚಿದಾಭಾಸ ಅಂತ ಹೇಳೋದು ಯಾವುದು ಭಗವಂತನ ಮಗುಗೆ ಅದೇ ಹೇಳ್ತೇನೆ ಚಿದಾಭಾಸನೇ ಅದು ಭಗವಂತನ ಮಗು ಅಂತ ಹೇಳಿದ್ರೆ ಚಿದಾಭಾಸ ಹೇಳ್ತೇನೆ ಅದೇ ಹೇಳ್ತಾರೆ ಅದೇ ಹೇಳ್ತೇನೆ ತೋರಿಸ್ತೇನೆ ತೋರಿಸ್ತೇನೆ ಅದನ್ನು ತೋರಿಸ್ತೇನೆ ಇದೆ ಸಿನಿಮಾ ಇದೆ ರೈಟ್ ಅದಕ್ಕೆ ಚಿದಾಭಾಸ ಅಂತ ಹೇಳೋದು ಹಾಂ ಗೊತ್ತಾಯ್ತಾ ಸೊ ನಾನು ನಿಮ್ಗೆ ಯಾವ ಟೆಕ್ನಿಕಲ್ ಟರ್ಮ್ ಹೇಳಲ್ಲ ನಿಮಗೆ ಅದನ್ನು ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ ಮಾಯೆ ಮನಸ್ಸು ಅನ್ನೋದು ಇಲ್ವೇ ಇಲ್ಲ ಆ ಇಲ್ಲದಿದ್ದ ಮನಸ್ಸಲ್ಲಿ ಚಿದಾಭಾಸ ಹುಟ್ಕೊಡ್ತದೆ ಅದೇ ಭಗವಂತನ ಮಗು ತೋರಿಸ್ಲ ಚಿದಾಭಾಸ ಬಗ್ಗೆ ಹೇಳ್ತಾರೆ